ಅವ್ರೇನಾದ್ರು ಇವತ್ತು ಬದುಕಿದ್ರೆ ಈ ತರ ಅನ್ಯಾಯ ಆಗಕ್ಕೆ ಬಿಡ್ತಿರಲಿಲ್ಲ ಸರ್. ಈ ಸಿನಿಮಾಗೆ ಈ ತರ ಅನ್ಯಾಯ ಆಗಕ್ಕೆ 100% ಬಿಡ್ತಿರಲಿಲ್ಲ ಅವ್ರು. ಅವ್ರಿಗೆ ಸಿನಿಮಾ ಬಿಸ್ನೆಸ್ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು, ಪಬ್ಲಿಸಿಟಿ ಮಾಡೋದು ಹೆಂಗೆ ಅಂತ ಗೊತ್ತಿತ್ತು. ಇವಾಗ ಯಾರ್ದು ಗೈಡೆನ್ಸ್ ಇಲ್ಲದೆ, ಯಾರ್ದು ಗೈಡೆನ್ಸ್ ಇಲ್ಲದೆ ಇವಾಗ ಸಿನಿಮಾ ರಿಲೀಸ್ ಆಗಿ ಪಬ್ಲಿಸಿಟಿ ಇಲ್ಲದೆ ಅಥವಾ ಯಾರಿಗೂ ರೀಚ್ ಆಗದೆ ಸಿನಿಮಾ ತಬ್ಲಿ ಆಗಿದೆ. ಹೌದು, 100% ತಬ್ಲಿ ಆಗಿದೆ. ಸೊ ನಾವು ನ್ಯಾಯ ಕೇಳ್ತಾ ಇದೀವಿ ಸರ್, ನಮ್ಗೇನಿಲ್ಲ, ಎಲ್ಲರೂ ಇಲ್ಲ, ಯಾರಿಗೂ ಯಾರ ಮೇಲೂ ಪರ್ಸನಲ್ ಗ್ರಜ್ ಇಲ್ಲ, ಯಾರ ಮೇಲೂ ಹೇಳ್ಬೇಕು ಅಂತ ಬೈಲಿ ಹೇಳ್ಬೇಕು. ಓಕೆ, ಪ್ರೊಡ್ಯೂಸರ್ ಮೊನ್ನೆ ಬೈದ್ರು, ಅದನ್ನು ಹೇಳಿದೀನಿ ಮೀಡಿಯಾ ಮುಂದೆ, ಬೈಲಿ ಯಾಕೋ ದುಡ್ಡು ಹಾಕಿದ್ರು ಮತ್ತೊಂದು. ಸರ್, ನಾವೇನು ವಾಲಂಟ್ರಿ ಆಗಿ ಬರಲ್ವಾ ಸರ್? ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ನಾವು ನಮ್ಮನ್ನು ಕರೆದ್ರೆ ನಾವೇನು ಬರಲ್ಲ ಅಂತೀವ ಸರ್? ಅಂತ ದೊಡ್ಡ ತಪ್ಪೇನ್ ಮಾಡಿದೀವಿ ಅದನ್ನ ಹೇಳಿ. ಇನ್ನೊಂದು ಪಬ್ಲಿಸಿಟಿ ವಿಚಾರದಲ್ಲಿ ನನಗೆ, ಥಿಯೇಟ್ರ್ ರಿಲೀಸ್ ಆಗಿದ ದಿವಸ ಕನಿಷ್ಠ ಪಕ್ಷ ಒಂದು ಮಿನಿಮಮ್ ರಿವ್ಯೂ ತಗೊಳ್ಳೋದಕ್ಕೆ ಯಾರು ಇಲ್ಲ ಸರ್. ನನ್ ಕರೆದಿರೋ ಸ್ನೇಹಿತರು ಬಂದಿದ್ದಾರೆ, ಪೇಪರ್ ಅಲ್ಲಿ ಒಂದು ವಿಮರ್ಶೆ ಬರೀತಾರೆ, ಅದು ಬರ್ದಿಲ್ಲ, ಏನು ಮಾಡಿಲ್ಲ ಅಂದ್ಮೇಲೆ ಸಿನಿಮಾ ಏನಕ್ಕೆ ರಿಲೀಸ್ ಮಾಡ್ಬೇಕು ಅನ್ನೋದು ಒಂದು ಕ್ವಶನ್. ಆಯ್ತು, ನಾನೇ ಮಾತಾಡ್ತೀನಿ ಪ್ರೊಡ್ಯೂಸರ್ ಪರವಾಗಿ. ಆಯ್ತಪ್ಪ, ನಾನು ಬಡ್ಡಿ ಕಟ್ಟಬೇಕು, ದುಡ್ಡು ಮಾಡಿದ್ದೀನಿ, ಅರಿಬರಿಯಲ್ಲಿ ಸಿನಿಮಾ ಮಾಡ್ಕೋಬೇಕು, ಅದೇನು ಬರುತ್ತೋ ನಾನು ತಗೋಬೇಕು ಅಂತಾನೆ ಇಟ್ಕೋತೀನಿ. ಓಕೆ, ಅವ್ರ ಪ್ರಕಾರನೇ ಮಾತಾಡೋದಾದ್ರೆ ಆಯ್ತು. ಹಂಗ ಅಂದಿದ ತಕ್ಷಣ ಈ ಸಿನಿಮಾನ ಹಾಳು ಮಾಡಿ ಅಥವಾ ಹಾಳು ಮಾಡೋದಕ್ಕೆ ಯಾರ್ಯಾರು ಇದಾರೋ ಗೊತ್ತಿಲ್ಲ, ಹಾಳಾಯ್ತು ಅಂದ್ರೆ ಅವಮಾನ ಅವರಿಗೆ, ಡಬಲ್ ಲಾಸ್. ಆದ್ರೂ ಕೂಡ ಚೆನ್ನಾಗಿ ಓಡ್ತಾ ಇದೆ ಸಿನಿಮಾ, 2 ವಾರ ಹಂಗು ಹಿಂಗು ಈಗಲೂ ನಡೀತಾ ಇದೆ ಕೆಲವೊಂದು ಶೋಗಳು. ಅದನ್ನ ಒಂದು ಪಬ್ಲಿಸಿಟಿ ಮಾಡಿದ್ರೆ ತಿರ್ಗ ಮತ್ತೊಂದಕ್ಕೆ ಹೋಗುತ್ತೆ, ಕಲೆಕ್ಷನ್ ಆಗುತ್ತೆ, ಅವ್ರಿಗೆ ತಾನೇ ಬರುತ್ತೆ. ಅದನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಏನ್ ನಮ್ಗಂತೂ ಸರ್, ನಾವು ಏನು ದ್ವೇಷ ಇಲ್ಲ. ನನ್ಗೆ ಬ್ಯಾಕ್ ಗ್ರೌಂಡು ಅದೇ ಲಾಸ್ಟ್ ಟೈಮ್ ಹೇಳ್ತಿದ್ದೆ, ಹೊಸ ಕಲಾವಿದ್ರದ್ದು ಕನ್ಸು ಹೆಂಗಿರುತ್ತೆ ಅಂದ್ರೆ, ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕುತ್ಕೊಂಡು ನಮ್ಮ ನೋವನ್ನು ಹೇಳ್ಕೊಂಡ್ರೆ 4 ಜನಕ್ಕೆ ಮೋಟಿವೇಶನ್ ಮಾಡೋ ತರ ಭಾವನೆ ಇರುತ್ತೆ. ಅಂದ್ರೆ ಆ ಮಟ್ಟದಲ್ಲಿ ಕುತ್ಕೊಂಡು ನಮ್ಮಿಂದ ಒಬ್ರು ಮೋಟಿವೇಟ್ ಆಗ್ಲಿ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಬೀದ್ ಬೀದಿಯಲ್ಲಿ ಈ ತರ ನೋಡೋಣ, ಸಿನಿಮಾ ಪಬ್ಲಿಸಿಟಿ ಮಾಡೋಣ, ಹಿಂಗ್ ಮಾಡೋಣ, ಹಿಂಗ್ ನೋಡಿ ಅನ್ಯಾಯ ಆಗ್ತಿದೆ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ, ತಂದೆ 2 ಕಾಲು ಸ್ಟೀಲ್ ಪ್ಲೇಟ್ ಇರೋಂಥವ್ರು, LIC ಅಲ್ಲಿ ವರ್ಕ್ ಮಾಡಿದಂಥವ್ರು, ತಾಯಿನೂ ಕೂಡ ಮನೆಯಲ್ಲೇ ಇರ್ತಾರೆ. ಒಂದು ನೀಟಾಗಿ ನಡ್ಕೊಂಡು ಹೋಗ್ತಾ ಇತ್ತು. ನನ್ನ ಸಿನಿಮಾದಲ್ಲಿ ಇಲ್ಲೇ ಎಜುಕೇಶನ್ ಮಾಡಿದೆ, ಇಲ್ಲೇ ಗೆಲ್ಲು ಅಂತ ಕಳಿಸಿದ್ದಾರೆ. ಹಠ ಬಿದ್ದು ಗೆಲ್ಲೋದಕ್ಕೋಸ್ಕರ ಬಂದಿದ್ದೀವಿ, ಗೆಲ್ತೀವಿ, ಗೆದ್ದೇ ಗೆಲ್ತೀವಿ. ನ್ಯಾಯ ಎಲ್ಲಿರುತ್ತೋ ಗೆಲ್ಲೇಬೇಕು ಸರ್. ನಾವು ಯಾರ ಮನೆಗೂ ಮಾತಾಡೋದಕ್ಕೆ ಇಷ್ಟಪಡಲ್ಲ, ಯಾರು ಕೆಟ್ಟ ಕಣ್ಣು ಹಾಕ್ಬೇಕು ಮತ್ತೊಂದು ಮಾತಾಡ್ಬೇಕು ಏನೂ ಇಲ್ಲ. ಈ ಸಿನಿಮಾಗೆ ಯಾಕೆ ಕಣ್ಣು ಹಾಕ್ತಿದ್ದೀರಾ ಸರ್? ಈ ಸಿನಿಮಾ ಏನು ಮಾಡಿದೆ? ಚೆನ್ನಾಗಿದೆ, ರಿವ್ಯೂ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ರಿವ್ಯೂ ಬರ್ತಾ ಇದೆ, ಥಿಯೇಟರ್ ನೋಡಿದವರೆಲ್ಲ. ನಾನು ಅನ್ಕೊಂಡಿದ್ದೆ ಕಿರಾತಕ 1 ಯಶ್ ಸರ್ ಮಾಡಿರೋದು, ಪಾರ್ಟ್ 2 ಹಿಂಗ್ ಮಾಡ್ತಿದ್ದಾರೆ ಅಂದ್ಮೇಲೆ ಏನೋ ನೆಗೆಟಿವ್ ಬರುತ್ತೆ, ಏನಾದರೂ ಒಂದು ಭಯ ಇರುತ್ತೆ, ಏ ಹೆಂಗೆ ಹಿಂಗೆ ಅಂತ. ಅದಕ್ಕೆ ಎಷ್ಟು ಮಾಡಬೇಕು, ಪ್ರದೀಪ್ ಸರ್ ಅಷ್ಟು ಕಟ್ಟುನಿಟ್ಟಲ್ಲಿ ಮಾಡಿದ್ದಾರೆ. ಹಿಂಗೆಲ್ಲ ಆದ್ಮೇಲೂ ಕೂಡ ಒಳ್ಳೆ ರಿವ್ಯೂ ಬಂದ್ಮೇಲೆ ನನಗೆ ಸಮಾಧಾನ ಆಗುತ್ತೆ. ಆದರೆ ಜನಕ್ಕೆ ಗೊತ್ತಾಗಲ್ಲ, ಸಿನಿಮಾ ಬಂದಿದೆಯಲ್ಲ. ನನಗೆ ಎಷ್ಟೊಂದು ಜನ ಫೋನ್ ಮಾಡಿ ಸರ್, ಓಪನ್ ಆಗಿ ಹೇಳ್ತೀನಿ, ನೋವಾಗುತ್ತೆ. ಫೋನ್ ಮಾಡಿದಾಗ ಏನಂತಾರೆ ಅಂದರೆ, ಹೀರೋ ಆದವರು ನೀವು ಹೋಗ್ಬೇಕಲ್ವಾ, ಯಾಕೆ ಹೋಗಲ್ಲ ಥಿಯೇಟರ್ ವಿಸಿಟ್ಗೆ, ಅವರೆಲ್ಲ ಬಂದಿದ್ದಾರೆ, ನೀವ್ ಯಾಕೆ ಬಂದಿಲ್ಲ ಅಂತ ನನ್ನ ಕ್ವಶನ್ ಮಾಡ್ತಾರೆ ಸರ್. ಕರೆಯಲ್ವಲ್ಲ, ಕರೆಯಲ್ವಲ್ಲ, ಕರಿತಾ ಇಲ್ವಲ್ಲ, ನಾನು ರೆಡಿ. ಈ ಅವಮಾನಕ್ಕೋಸ್ಕರ ಹಿಂಗೆಲ್ಲ ಅನ್ನಿಸ್ಕೋಬೇಕು, ಅದು ಜೊತೆಲ್ಲಿರೋರು ನಾಳೆ ದಿನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದಲ್ಲ ಸರ್. ಅದಕ್ಕೆ ಬಂದು ನಿಮ್ಮ ಎದುರುಗಡೆ ಇವತ್ತು ನನ್ನ ಕಣ್ಣೀರನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಹೇಳ್ತೀನಿ ಸರ್, ಅಭಿಮಾನಿ ಬಳಗ ಅಂತಂದ್ರೆ ಒಂದು ಅಧ್ಯಕ್ಷ, ಉಪಾಧ್ಯಕ್ಷ, ರಾಜ್ಯಾಧ್ಯಕ್ಷ, ರಾಷ್ಟ್ರಾಧ್ಯಕ್ಷ ಇದೇ ಇರ್ತಾರ ಒಂದು ಅಭಿಮಾನಿ ಬಳಗಕ್ಕೆ. ಆ ಅಭಿಮಾನಿ ಬಳಗದಲ್ಲಿ ಏನೂ ಇಲ್ಲ ಸರ್. ಈಗ ನಾನು ಹಾಕೋತೀನಿ ಸರ್ ಬಾಹುಬಲಿ 3, ನನ್ನ ಕಟೌಟ್ ಸೇಮ್ ಫಾಂಟ್ ಹಾಕ್ಸ್ತೀನಿ, ಬಾಹುಬಲಿ 2 3 ಹಾಕೋತೀನಿ, ಅಭಿಮಾನಿ ಬಳಗ. ಸಾಕಾ ಸರ್, ನನ್ ಬಿಡ್ತಾರ ಯಾರಾದ್ರು? ಸುಮ್ಮನೆ ತಿಳ್ಕೊಳ್ಳಿ, ಸ್ವಲ್ಪನಾದ್ರೂ ಈ ಸಿನಿಮಾದಿಂದ ಒಳ್ಳೇದನ್ನ ಮಾಡಿ. ಡೈರೆಕ್ಟರ್ ಬಗ್ಗೆ ಹಾಕಿ, ಪ್ರೊಡ್ಯೂಸರ್ ಬಗ್ಗೆ ಹಾಕಿ, ಪಾಪ ಅವ್ರಿಗೆ ಏನು ಮಿಸ್ಗೈಡ್ ಮಾಡಿದಾರ ಏನೋ ಗೊತ್ತಿಲ್ಲ, ಆದ್ರೆ ಇದಕ್ಕೆ ಒಂದು ಉತ್ತರ ಬೇಕು. ಇದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇಷ್ಟೇ. ಇನ್ನೊಂದು ಸಿನಿಮಾ ಮಾಡಕ್ಕೆ ಎಲ್ಲಿದ್ದಾರೆ ಅವರು? ಇಲ್ಲ, ಏನ್ ಸಿನಿಮಾ, ಇನ್ನೊಂದು ಸಿನಿಮಾನೋ ಮತ್ತೊಂದು ಸಿನಿಮಾ ಮಾಡ್ಲಿ, ಅವ್ರದ್ದು ಅವ್ರ ಮೈಂಡ್ ಸೆಟ್ ಇರುವಂತದ್ದು. ಆದ್ರೆ ಏನೇನ್ ಮೈಂಡ್ ಹಾಕಿ ಈ ತರ ಮಾಡ್ತಿದಾರೆ ಅನ್ನೋದೇ ತುಂಬಾ ಬೇಜಾರಾಗುತ್ತೆ.